ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದಲ್ಲಿ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ರೈತರ ಮುಖ್ಯ ಬೇಡಿಕೆಗಳು ಹಾಗೂ ಮುಖ್ಯವಾಗಿ ಕಳಸಾ ಬಂಡೂರಿ ನದಿ ಜೋಡಣೆ ನಿಮಿತ್ತ ಹೋರಾಟ ನಡೆಯುವುದಾಗಿ ತಿಳಿಸಿದರು. ಪ್ರಮುಖವಾಗಿ ಮಹದಾಯಿ ಯೋಜನೆ 4 ಜಿಲ್ಲೆಯ 11 ತಾಲೂಕುಗಳ ಸಾರ್ವಜನಿಕರಿಗೆ ಕುಡಿಯಲು ಮತ್ತು ಕೃಷಿಗಾಗಿ ಇರುವ ಯೋಜನೆಯಾಗಿದ್ದು, ಈ ಹೋರಾಟದಲ್ಲಿ ರಾಜ್ಯದ ಪ್ರಗತಿಪರ ಸಂಘಟನೆಗಳು, ರೈತ ಸಂಘಗಳು, ಮಠಾಧಿಪತಿಗಳು, ಮೌಲ್ವಿಗಳು, ಪಾದ್ರಿಗಳು ಈ ಒಂದು ಯೋಜನೆಯಲ್ಲಿ ಪಾಲ್ಗೊಳ್ಳುವರು. ಮತ್ತು ಕುಡಿಯುವ ನೀರಿಗಾಗಿ ನಡೆದ ಹೋರಾಟ ರಾಜ್ಯ, ರಾಷ್ಟ್ರ ಹಾಗೂ ದೇಶ ವಿದೇಶಗಳ ಗಮನ ಸೆಳೆದು ಮಹದಾಯಿ ಯೋಜನೆ ಯಶಸ್ವಿ ಹಂತಕ್ಕೆ ತಲುಪಲು ಈ ನಾಡಿನ ಸರ್ವರ ಪಾತ್ರ ಬಹು ಪ್ರಮುಖವಾದದ್ದು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರು ಉಪಸ್ಥಿತರಿದ್ದರು. ವರದಿ ಪ್ರಕಾಶ್ ದುಪ್ಪದ್, ಮಹಾಯುಧ ನ್ಯೂಸ್, ಧಾರವಾಡ. ಇವತ್ತು ಪತ್ರಿಕಾಗೋಷ್ಠಿ ಕರೆದ ಮುಖ್ಯ ಉದ್ದೇಶ ರಾಜ್ಯ ರೈತ ಸಂಘಟನೆ ಒಕ್ಕೂಟ ಕರ್ನಾಟಕ ಮತ್ತು ರೈತ ಸೇನಾ ಕರ್ನಾಟಕ ನರ್ಗುಂದ್ ವೇದಿಕೆಯ ನೇತೃತ್ವದಲ್ಲಿ ದಿನಾಂಕ 4/10/2024 ನರ್ಗುಂದದ ಮಹದಾಯಿ ಹೋರಾಟದ ನರ್ಗುಂದದಲ್ಲಿ ಒಂದು ರಾಷ್ಟ್ರ ಮಟ್ಟದ ರೈತ ಜಾಗೃತಿ ಸಮಾವೇಶವನ್ನು ನಮ್ಮ ಕರ್ನಾಟಕದ ರಾಜ್ಯ ರೈತ ಸಂಘದ ಒಕ್ಕೂಟದ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂಥ ಶ್ರೀ ಕುರುಬೂರ್ ಶಾಂತಕುಮಾರ್ ಮತ್ತು ಮಹದಾಯಿ ಹೋರಾಟಗಾರರಾದಂಥ ಶ್ರೀ ವೀರೇಶ್ ಸೊಬರದ ಮಠ ಅವರ ನೇತೃತ್ವದಲ್ಲಿ ರಾಷ್ಟ್ರ ಮಟ್ಟದ ನಾಯಕರು ಆ ಒಂದು ಸಮಾವೇಶಕ್ಕೆ ಬರ್ತಾ ಇದ್ದಾರೆ. ಆ ಒಂದು ಸಮಾವೇಶಕ್ಕೆ ನಮ್ಮ ಕಲಘಟಗಿ ತಾಲೂಕಿನ ಎಲ್ಲ ಸಂಘಟನೆಗಳ ರೈತರಿಗೆ ಆ ಒಂದು ಸಮಾವೇಶಕ್ಕೆ ಹೋಗಿ ಯಶಸ್ವಿಗೊಳಿಸಲು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಒಂದು ಸಮಾವೇಶದ ಮುಖ್ಯ ಉದ್ದೇಶ ಮತ್ತು ಉದ್ದೇಶ ಏನಂದ್ರೆ ನಮ್ಮ ಮಹದಾಯಿ ಯೋಜನೆ ವನ್ಯಜೀವಿ ಮತ್ತು ಪರಿಸರ ಇಲಾಖೆ ಪರವಾನಗಿ ಕೇಂದ್ರ ಸರ್ಕಾರ ನೀಡಬೇಕು ಮತ್ತು ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿಯಾಗಬೇಕು ಮತ್ತು ಸ್ವಾಮಿನಾಥನ್ ವರದಿಯಂತೆ ಕೃಷಿ ಉತ್ಪನ್ನ ಕನಿಷ್ಠ ಬೆಂಬಲ ನಿಗದಿಯಾಗಬೇಕು ಮತ್ತು ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು. ಅದೇ ರೀತಿ 60 ಮೇಲ್ಪಟ್ಟಂತ ರೈತರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ಅವರಿಗೆ ಪಿಂಚಣಿ ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಈಗಾಗಲೇ ರೈತರ ಒಂದು ಪಂಪ್ಸೆಟ್ಗಳಿಗೆ ಆಧಾರ್ ಲಿಂಕ್ ಮಾಡಾಕತ್ತಿದ್ದಾರೆ, ಅದನ್ನು ರಾಜ್ಯ ಸರ್ಕಾರ ತಕ್ಷಣ ಕೈ ಬಿಡಬೇಕು. ಹೀಗೆ ಹಲವಾರು ಹಕ್ಕೊತ್ತಾಯಗಳ ಸಲುವಾಗಿ ಆ ಒಂದು ನರ್ಗುಂದದಲ್ಲಿ ಮಹಾ ಒಂದು ಸಮಾವೇಶವನ್ನು ನಡೆಸಾಕತ್ತಿದ್ದೇವೆ. ಆ ಒಂದು ಸಮಾವೇಶಕ್ಕೆ ಎಲ್ಲ ರೈತ ಸಂಘಟನೆಗಳು ಮತ್ತೊಮ್ಮೆ ಬರಬೇಕಾಗಿ ತಮ್ಮ ಮುಖಾಂತರ ಮತ್ತೊಮ್ಮೆ ಕೇಳ್ಕೊಳ್ತೇನೆ. ಮತ್ತೊಂದು ವಿಷಯ ಏನಂದ್ರೆ ಕುಲಾಂತರಿ ಬೀಜಗಳು ಈಗಾಗಲೇ ಸುಪ್ರೀಂ ಕೋರ್ಟ್ ರಾಷ್ಟ್ರೀಯ ಒಂದು ಬೀಜ ಏನಿಗೆ ಬಂದಂತರ ಕುಲಾಂತರಿ ಬೀಜಗಳ ತಯಾರಿಕೆ ಆದೇಶ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಒಂದು ರೈತ ಸಂಘಟನೆ ವತಿಯಿಂದ ಆಗಿರ್ಬೋದು ತುಮಕೂರದಲ್ಲಿ ಗಾಂಧೀಜಿ ಸಹಜ ಬೇಸಾಯ ಕೇಂದ್ರದವರು 29 4 ದಿನ ಅಲ್ಲಿ ಸತ್ಯಾಗ್ರಹ ನಡೆಸಿದ್ದಾರೆ. ಯಾಕಂದ್ರೆ ಕುಲಾಂತರಿ ಬೀಜಗಳು ನಮಗೆ ಮಾರಕವು, ಯಾಕಂದ್ರೆ ಮನುಷ್ಯನ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ಕುಲಾಂತರಿ ಬೀಜ ನೀತಿಯಿಂದ ಹಿಂದೆ ಸರಿಯಬೇಕು ಎಂದು ಒತ್ತಾಯಿಸಿ ಹೈದರಾಬಾದ್ನಲ್ಲಿ ನಾಳೆ ರವಿವಾರ ದಿನ ದಕ್ಷಿಣ ಭಾರತದ ರಾಜ್ಯಗಳ ಪ್ರತಿನಿಧಿಗಳು ಈ ಒಂದು ಕುಲಾಂತರಿ ಬೀಜಗಳು ನಿಷೇಧಿಸಬೇಕಂತ ಹೇಳಿ ಒಂದು ರಾಷ್ಟ್ರ ಮಟ್ಟದ ಸಮಾವೇಶ ನಡೀತಾ ಇದೆ ರವಿವಾರ ದಿನ. ಆ ಒಂದು ಸಮಾವೇಶದಲ್ಲಿ ನಾವು ಕಲಘಟಗಿಯ ರೈತ ಬಾಂಧವರು ಅಲ್ಲಿ ಪಾಲ್ಗೊಳ್ಳುತ್ತಿದ್ದೇವೆ. ಆ ಒಂದು ಸಮಾವೇಶದಲ್ಲಿ ನಾವು ಈ ಒಂದು ಕುಲಾಂತರಿ ಬೀಜಗಳನ್ನು ತಕ್ಷಣ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಿಷೇಧ ಮಾಡಬೇಕಂತ ಹೇಳಿ ಒತ್ತಾಯ ಮಾಡ್ತೇವೆ. ಹಾಗೂ ತಾಲೂಕಿನಲ್ಲಿ ಹಲವಾರು ಖಾಸಗಿ ಬ್ಯಾಂಕ್ ಇರಬಹುದು, ಫೈನಾನ್ಸ್ ಕಂಪನಿಗಳು ಇರಬಹುದು ಮತ್ತು ರೈತರಿಂದ ಕೂಲಿ ಕಾರ್ಯಗಳಿಂದ ಹೆಚ್ಚಿನಿಗೆ ಬಡ್ಡಿ ತಗೊಂಡು ಕೆಲವೊಬ್ಬ ಯುವಕರು ಆಗಿರ್ಬೋದು ರೈತರು ಆತ್ಮಹತ್ಯೆ ದಾರಿ ಹಿಡಿದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಕಡಿವಾಣ ಹಾಕಬೇಕು. ಆ ಕಡಿವಾಣ ಹಾಕಿ ಒಂದು ಬಡ್ಡಿಯನ್ನು ವ್ಯವಹಾರ ಮಾಡ್ತಾರಲ್ಲ ಅವರನ್ನು ನಿಷೇಧಿಸಬೇಕಂತೇಳಿ ನಾವು ಈ ಸಂಬಂಧಿತ ಇಲಾಖೆಗೆ ಆಗ್ರಹಿಸ್ತೇವೆ. ನಾನು ಪರಶುರಾಮ್ ಎತ್ತಿನಗುಡ್ಡ ಅಂತೇಳಿ ಧಾರವಾಡ ಜಿಲ್ಲಾ ಕಬ್ಬು ಬೆಳೆಗಾರರ ರೈತ ಪ್ರಧಾನ ಕಾರ್ಯದರ್ಶಿ ಮತ್ತು ನಮ್ಮ ಉಳೋಪಂಚ ಬಳಗೇರವರು ಮುಂದುವರೆದವಾಗಿ ಸ್ವಲ್ಪ ಲೋಕಲ್ ಸಮಸ್ಯೆ ಮಾತಾಡ್ತಾರೆ. ಇವತ್ತ ಏನು ನಾವು ಇಲ್ಲಿ ಕಲಘಟಗಿ ತಾಲೂಕಿನ ರೈತರು ಕೂಡೀವಿ. ನರಗುಂದದಾಗ ಏನು 4 ಸಮಾವೇಶ ಐತಿ, ಅದಕ್ಕೆ ಎಲ್ಲ ಸಂಘಟನೆಗಳು ನಮ್ಮ ಕಲಘಟಗಿ ತಾಲೂಕಿನಾಗ ಎಲ್ಲ ಸಂಘಟನೆಗಳಿಗೂ ಇವತ್ತು ನಾವು ಏನು ಮಾಡೀವಿ ಅಂದ್ರೆ ಎಲ್ಲ ಮುಖಾಂತರ ಫೋನ್ ಮುಖಾಂತರ ಆಗಲಿ ಎಲ್ಲರಿಗೂ ಮಾಹಿತಿ ಕೊಟ್ಟಾರ. ಯಾರು ಸ್ವರ್ಗದ ಮಠ ಅವರು ಏನು ಮಾದಾಯಿ ಅಧ್ಯಕ್ಷರ ಎಲ್ಲರಿಗೂ ಅವರು ಎಲ್ಲರಿಗೂ ತಿಳಿಸ್ಯಾರ. ಆದ್ರೆ ಇವತ್ತು ನಮ್ಮ ಲೋಕಲ್ ಏನಾಗತ್ತಂದ್ರೆ ಅತಿವೃಷ್ಟಿ ಮಳೆಯಾಗಿ ಗೋವಿನ ಜೋಳ ಮತ್ತು ಸೋಯಾಬಾನ ಇವೆಲ್ಲ ಸಂಪೂರ್ಣ ಹಾಳಾಗ್ಯವು. ಅದಕ್ಕೆ ಇವತ್ತೇನು ರಾಜ್ಯ ಸರ್ಕಾರ ಏನೈತಲ್ಲ ಮೂಗಿ ತುಪ್ಪ ಓಡಿಸ್ದಂಗ 30 20 ಏನೈತಲ್ಲ ಪರಿಹಾರ ಕೊಡಬೇಕಂತೇಳಿ ಇವತ್ತೇನು ರಾಜ್ಯ ಸರ್ಕಾರ ಮಾಡಾಕತ್ತೈತಿ. ಅದಕ್ಕೆ ನಾವು ಕೇಳೋದಿಷ್ಟ, ಇವತ್ತು ಏನು ಪರಿಹಾರ ಕೊಡಾಕತ್ತಿರಲ್ಲ ಗುಂಟೆಗಟ್ಟಲೆ ಅದನ್ನು ಕೈ ಬಿಡ್ರಿ. ನೀವು ಕೊಡೋದು ಬೇಡ, ನಾವು ಕೊಟ್ಟೇವೆ ಅಂತೇಳಿ ಶಬಾಸ್ಗಿರ ತೊಳೋದು ಬೇಡ. ಸಂಪೂರ್ಣವಾಗಿ ಹಾಳಾಗೈತಿ. ಅದಕ್ಕೆ ಏನೈತಲ್ಲ ನೀವು ಹಾಳಾಗಿದ್ದು ಎಷ್ಟು ಹಾಳಾಗೈತಿ ಅಷ್ಟರ ಪರಿಹಾರ ಕೊಡಿ ಅಂತೇಳಿ ನಮ್ಮ ಸಂಘಟನೆಯಿಂದ ಒತ್ತಾಯ ಮಾಡ್ತೀವಿ.